हाय स्टूडेंट्स, गुड मॉर्निंग। प्रीवियस क्लास ना निम्ह अक्षर बे हेतु यहांत अक्षर अथवा यहा बड़ी बेहे हेतु नेक्री यू ख कलती आमले ख ख कलती आम नेक्स्ट यादप अंतर ख ख नेक्स्ट थर्ड वन याद ग फोर्थ वन यादप अंतर घ यू फोर्थ वन नोड़े क्लास बड़ी बरी प्रोनौंसिएशन अथवा उच्चारण यहाँ फस्ट स्वर बरको स्वर फस्ट बरताक्षर ओके नोड़े प्रीवियस क्लास फर्स्ट स्वर बरको ए A A I O O O O Au Am Aha स्वर प्रकार ना नोड़प अंतर्रीग काबुनिताक्षर नोड़ फस्ट नोड़ी यहाँ नोड़ी ख ख नोड़ी आमले ग प्रीवियस क्लास घ बरसद आम होमवर्क होमवर्क आगे पी डी एफ नानेनमें निम्ह क्लास वर्क कल्सदे ओके अद नेक्स्ट आ ग नेक्स्ट गी 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 नेक्स्ट गू 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 नेक्स्ट आमले लेन आगे रुए ग्रू ग गा गी गी ग्रुप नेक्स्ट गे 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 नेक्स्ट गे गे गई गे गे गई नेक्स्ट गो 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 go gum gas ಗೊತ್ತಾಯ್ತಲ್ಲ ಇಲ್ಲಿ ಸ್ವರಗಳನ್ನು ಬರೆಯುವಂತ ಉದ್ದೇಶ ಏನು ಅಂತಂದ್ರೆ ನಿಮಗೆ ಏನಾಗಬೇಕು ಉಚ್ಚಾರಣೆ ಸ್ಪಷ್ಟವಾಗಿ ಬರಬೇಕು ಆಮೇಲೆ ಗೊತ್ತಾಗುತ್ತೆ ಪ್ರೊನೌನ್ಸಿಯೇಷನ್ ನೋಡಿ ಗ ಗ ಗಿ ಗಿ ಗು ಗು ನೆಕ್ಸ್ಟ್ ಗ್ರು गे गे गई गो गो गौ गम गह गोतल इवगर नोड़प ना ख ख गुरु व्यंजनाक्षर क गुणिताक्षर नावेमी नोड़ी नेक्स्ट आदि के ख ख घ घ यू ग महाप्राण ग ख घ ग घ इन स्वल्प ऐंमा ना जोर हेल्बु उसी जास्त तक हेल्ब इन यहाँ बरी अव नोड़ यहाँ ग
ख ख नेक्स्ट घ ग घ नेक्स्ट घी 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 घ घ घी घी नेक्स्ट घू घू ई तरह बरबेकु ग घ घी 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 घू नेक्स्ट गू 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 अंतर गू घ घ घी घी गू गू ग्रु नेक्स्ट गे 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 नेक्स्ट एंड फादर गे गे गई गे गे गई गो 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 गौ नेक्स्ट घम गह गम गह नोड्रे इवन इन सर्ति नानी हे नोड्रे इवन इन सर्ति ऐन बरी लक्ष को नोड्री ओके घ घी घी गु गु नेक्स्ट अंतर ग्रु नेक्स्ट गे घे गे घे गई गे गे गई नेक्स्ट गो 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 गौ गम गह गम गह अर्थ आयतल इवनेल होंमवर्क इन एर सती बरी ख ग
ग ಇಲ್ಲಿ ನಾನು ಇವತ್ತು ಏನು ಹೇಳ್ಕೊಟ್ಟಿನಿ ಇದಿಷ್ಟ ಸಾಲನ ಹೇಳ್ಕೊಟ್ಟಿನಿ ಇದಿಷ್ಟ ಸಾಲ ಯಾವುದಂದ್ರೆ ಧದ್ ಖ ಈ ಮಹಾಪ್ರಾಣ ಗ ಅನ್ನ ಅಷ್ಟೇ ಹೇಳ್ಕೊಟ್ಟಿನಿ ನೀವು ಏನು ಮಾಡಬೇಕು ಇದನ್ನ ಐದೈದು ಅಕ್ಷರ ಐದೈದು ಅಕ್ಷರವನ್ನ ಒಂದೊಂದು ಪೇಜ್ ಒಳಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅದು ಏನಪ್ಪಾ ಅಂತಂದ್ರೆ ನಿಮ್ಗೆ ಹೋಮ್ವರ್ಕ್ ಅದು ಏನಪ್ಪಾ ಅಂತಂದ್ರೆ ನಿಮ್ಗೆ ಹೋಮ್ವರ್ಕ್ ಇನ್ನೊಂದು ಸತಿ ಓದೋದು ಇದನ್ನ ನೋಡಿರಿ ಫಸ್ಟ್ ಗ ಗ ಗಿ ಗಿ ಗು ಗು ಗೃ ಗೆ ಗೆ ಗೈ ಗೋ 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 ನೆಕ್ಸ್ಟ್ ಗೌ ಗಮ್ ಗಹ ಓಕೆ ನೆಕ್ಸ್ಟ್ ಲೈನ್ ಗ ಗ ಗ ಗ ಫಸ್ಟ್ ನೀವು ಏನು ಮಾಡಬೇಕು ಇಲ್ಲಿ ಈ ಸ್ವರಾಕ್ಷರವನ್ನು ನೋಡಬೇಕು ಈ ಸ್ವರಾಕ್ಷರ ಇಲ್ಲಿ ನೋಡಿಲ್ಲ ಯಾವುದೈತಿ ಐ ಇಲ್ಲಿ ಯಾವುದೈತಿ ಐ ಗ ನೆಕ್ಸ್ಟ್ ಏನಾಗ್ತೈತಿ ಇದು ಈ ಥರ ಬರೆದಾಗ ಇಲ್ಲಿ ಈ ಥರ ಬರೆದಾಗ ಏನಾಗ್ತೈತಿ ಇಲ್ಲಿ ಗ ಆಗ್ತೈತಿ ಏನಾಗ್ತೈತಿ ಗ ನೆಕ್ಸ್ಟ್ ಇ ಗಿ ಸಾರಿ ಗಿ ಅಷ್ಟ ನೆಕ್ಸ್ಟ್ ಇಲ್ಲಿ ಈ ಥರ ನಾವು ದೀರ್ಘ ಕೊಟ್ಟಾಗ ಏನಾಗ್ತೈತಪ್ಪ ಅಂತಂದ್ರೆ ಗಿ ಅಂತ ಆಗ್ತೈತಿ ಇಲ್ಲಿ ದೀರ್ಘ ಕೊಟ್ಟಾಗ ಗಿ ಅಂತ ಆಗ್ತೈತಿ ಆಮೇಲೆ ಗ ಬಂದು ಈ ಥರ ನಾವು ಬರ್ದಪ್ಪ ಅಂತಂದ್ರೆ ಏನಾಗ್ತೈತಪ್ಪ ಅಂದ್ರೆ ಗು ಯಾವುದು ಇದು ಗಿ ಆದ್ಮೇಲೆ ನೆಕ್ಸ್ಟ್ ಈ ಥರ ಬಂದ್ರೆ ಗೂ ಆಗ್ತೈತಿ ಆಮೇಲೆ ಹೂ ಈ ಥರ ಬಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಗೂ ಇದ್ರ ಬಗ್ಗೆ ಚಾರ್ಟ್ ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಹೇಳ್ಬೇಕಾದ್ರೆ ತೋರ್ಸಿನಿ ಯಾವ ಥರ ಇಲ್ಲಿ ಮುಂದೆ ಅವ್ನು ಬರಿಬೇಕು ಅಂತ ಹೇಳಿ ಓಕೆ ಇಲ್ಲಿ ನೋಡಿ ಇದು ಏನಪ್ಪ ಅಂತಂದ್ರೆ ಗ್ರೂ ಏನಿದು ಗ್ರೂ ನೆಕ್ಸ್ಟ್ ಗೆ ಗೆ ಗೈ ಗೆ ಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗೈ ಗೋ ಗೋ ಗೌ ಗಮ್ ಗಹ ಅರ್ಥ ಆಯ್ತಲ್ಲ ನೋಡ್ರಿ ಗ ಗ ಗಿ ಗಿ ಗು ಗು ಗ್ರು ಗೆ ಗೆ ಗೈ ಗೋ ಗೋ ಗೌ ನೋಡ್ರಿ ಈ ಪ್ರತಿಯೊಂದು ಸಾಲನು ಎಷ್ಟು ನಿಧಾನವಾಗಿ ನಿಮ್ಗೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಅಕ್ಷರನ ಯಾವ ಥರ ಓದಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಗೊತ್ತಾದ್ರೆ ಮಾತ್ರ ಶಬ್ದಗಳನ್ನು ಓದಕ್ಕೆ ಬರ್ತೈತಿ ಆಮೇಲೆ ಪೂರ್ತಿ ಸಾಲ ಅಥವಾ ಸೆಂಟೆನ್ಸನ್ನು ನಿಮ್ಗೆ ಓದಕ್ಕೆ ಗೊತ್ತಾಗ್ತೈತಿ ಫಸ್ಟ್ ನೀವು ಏನು ಮಾಡಬೇಕು ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಬರೆಯೋದನ್ನು ಕಲಿಬೇಕು ನಿಮ್ಮ ಹೋಮ್ವರ್ಕ್ ಏನು ಹೇಳಿದೆಪ್ಪ ಅಂತಂದ್ರೆ ಇಲ್ಲಿ ಇವುಗಳನ್ನ ಏನು ಮಾಡಬೇಕು ನೀಟಾಗಿ ಬರೀಬೇಕು ನೋಡ್ರಿಲ್ಲ ಇಲ್ಲಿ ಗು ಗು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗ್ರು ನೆಕ್ಸ್ಟ್ ಗೆ ಈ ಥರ ಏನು ಮಾಡಬೇಕು ಕೊಂಬನ ಕೊಡಬೇಕು ಆಮೇಲೆ ಗೆ ಗೇನ ಈ ಥರ ಬರೆದು ಈ ಥರ ಬರೆದು ಏನು ಮಾಡಬೇಕು ದೀರ್ಘನ ಕೊಡಬೇಕು ಓಕೆ ನೆಕ್ಸ್ಟ್ ಗೈ ಐ ಗೈ ಇದನ್ನ ಇಲ್ಲಿ ಈ ಥರ ಮೇಲೆ ಬರೆದು ನೆಕ್ಸ್ಟ್ ಈ ಥರ ಬರೀಬೇಕು ಗೈ ನೆಕ್ಸ್ಟ್ ಗೋ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗೋ ಇಲ್ಲಿ ದೀರ್ಘ ಬರ್ತೈತಿ ಗೋ ಗೋ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗೋ ಗೋ ಗೌ ಯಾವುದು ಗೋ ಗೋ ಗೌ ನೋಡ್ರಿ ಇದನ್ನ ನೀವು ಆಲ್ಮೋಸ್ಟ್ ಜನ ಏನು ಮಾಡ್ತೀರಿ ನಿಮಗೆ ಬರ್ಯಾಕ ಸ್ವಲ್ಪ ಕಷ್ಟ ಆಗ್ತೈತಿ ನಿಮ್ಗೆ ಬರ್ಯಾಕ ಒಂದು ಸ್ವಲ್ಪ ಏನಾಗ್ತೈತಿಪ್ಪ ಅಂತಂದ್ರೆ ಕಷ್ಟ ಆಗ್ತೈತಿ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ಒಂದು ಪೇಜ್ ಒಳಗೆ ನೀವು ನಿಮ್ಮ ಸಾಲದ ಐದು ಹಾಕೊಂತ ಬರೆದಾಗ ನಿಮ್ಗೇನಾಗ್ತೈತಿ ಬರ್ಯಾಕ ಬಹಳ ಸರಳ ಆಗ್ತೈತಿ ಬರ್ಯಾಕ ಏನಾಗ್ತೈತಪ್ಪ ಅಂತಂದ್ರೆ ಬಹಳ ಸರಳ ಆಗ್ತೈತಿ ಇದನ್ನ ಸ್ವಲ್ಪ ಏನು ಮಾಡಿರಿ ಪ್ರಾಕ್ಟೀಸನ್ನು ಮಾಡಿರಿ ಯಾವುದಂದ್ರೆ ಗೌ ಅಕ್ಷರ ಆಮೇಲೆ ನಿಮ್ಗೆ ಮತ್ತೆ ಬರೀ ಯಾವ ಕಷ್ಟ ಆಗ್ತಪ್ಪ ಅಂತಂದ್ರೆ ಇಲ್ಲಿ ಗೂ ಮತ್ತು ಗೂ ಗೂ ಮತ್ತು ಗೂ ಅದನ್ನು ಗ ಈ ಥರ ಬರೆಯೋದ ಮತ್ತು ಇಲ್ಲಿ ಕೆಳಗಡೆ ನಾವು ಏನು ಬರಿಬೇಕು ಈ ಥರ ಹೂ ಹೂ ಬರಿಬೇಕು ಆಮೇಲೆ ಗೂನು ನೋಡಿರಿ ಈ ಥರ ಇಲ್ಲೇ ಬರಿಬೇಕು ಆಮೇಲೆ ನೆಕ್ಸ್ಟ್ ನೋಡಿರಿ ಗೋ ಗೋ ಆ್ಯಸ್ ಇಟ್ ಇಸ್ ಸೇಮ್ ಬರ್ತೈತಿ ಬಟ್ ಏನಪ್ಪ ಅಂದರೆ ಇಲ್ಲಿ ಮೇಲೆ ಈ ಥರ ಹಾಕ್ಬೇಕು ಈ ಥರ ಕೊಂಬಣ್ಣ ನಾವು ಬರಿಬೇಕು ಓಕೆ ಇಲ್ಲಿ ನೋಡಿರಿ ಇದನ್ನು ಗೌನ ಏನು ಮಾಡಿರಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ ಆಮೇಲೆ ನೆಕ್ಸ್ಟು ಗಮ್
ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗಹ ಗಮ್ ಗಹ ಇದಿಷ್ಟು ಇವತ್ತಿನ ಕ್ಲಾಸ್ ಒಳಗೆ ಇದಿಷ್ಟು ಸಾಕು ನಿಮ್ಗೆ ಹೋಮ್ವರ್ಕ್ ಏನಂದ್ರೆ ಪ್ರತಿಯೊಂದನ್ನು ಒಂದು ಹೋಮ್ವರ್ಕ್ ಬುಕ್ದೊಳಗೆ ಕರೆಕ್ಟಾಗಿ ಐದು ಅಕ್ಷರ ಬರುವಂಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಬರೀರಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಮುಂದಿನ ಅಕ್ಷರನ ನೋಡೋಣ.